ನಾಲ್ಕು ದಿನ ಅದರಲ್ಲಿ ಮೂರು ದಿನ ಅಭ್ಯರ್ಥಿಗಳಾಗಿ ಸ್ವಾಭಿಮಾನ ಪಡೆಯ ಅಭ್ಯರ್ಥಿಗಳಾಗಿ ಘೋಷಣೆ ಮಾಡಿದ್ವಿ. ಮೂರು ಜನರಲ್ಲಿ ಏಕ ಅಭ್ಯರ್ಥಿಯನ್ನ ಕೊನೆ ದಿನ ತೀರ್ಮಾನ ಮಾಡ್ತೀವಿ. ಯಾಕೆ ಸರ್ ನಾಲ್ಕು ಜನದ್ದು ನಾಮಪತ್ರ ಸಲ್ಲಿಕೆ ಮಾಡಿದ್ದು ಒಬ್ಬರದೇ ಮಾಡ್ಬೋದಿತ್ತಲ್ಲ ಅಂತ? ಇಲ್ಲ, ನಾವು ರಾತ್ರಿ ತೀರ್ಮಾನ ಆದ್ದರಿಂದ ಕನ್ಕ್ಲೂಷನ್ ಬರಲಿಲ್ಲ. ಅದರಿಂದ ನಾವು ಇದನ್ನು ಮಾಡಿ ನಾಲ್ಕು ಜನ ಹಾಕಿ ಅಂತೇಳಿ ತೀರ್ಮಾನ ತೆಗೆದ್ವಿ. ಅದರಂತೆ ಇವತ್ತು ನಗರಸಭಾ ಅಧ್ಯಕ್ಷರು ಬರಬೇಕಾಯ್ತು. ಅವರು ಎಲ್ಲ ಓದ್ರಿಂದ ಅವ್ರು ನೀವು ತೀರ್ಮಾನಕ್ಕೆ ನಾವು ಬದ್ಧ ಅಂತ ಹೇಳಿರೋದ್ರಿಂದ ಅದರಂತೆ ಈ ಮೂರು ಜನಕ್ಕೆ ನಾವು ಸ್ವಾಭಿಮಾನ ಪಡೆಯಿಂದ ಅರ್ಜಿ ಹಾಕ್ಸಿದ್ದೀನಿ. ಇನ್ನು ರಾಷ್ಟ್ರದ ಇತರದನ್ನು ಒಬ್ಬ ಏಕ ಅಭ್ಯರ್ಥಿನ ಘೋಷಣೆ ಮಾಡ್ತೀನಿ. ಹಾಂ, ಯಾರು ಉಳಿಬೋದು ಸರ್ ಅವ್ರೇನಾದ್ರೂ ಇವಾಗ ನಿಮ್ಮನ್ನ ಒಗ್ಗೂಡಿಸೋದ್ರೆ ಪ್ರಯತ್ನ ಮಾಡಿದ್ರೆ ಕುಮಾರಸ್ವಾಮಿ ಒಪ್ತೀರಾ ಅಂತ? ಅದೇನೋ ಈಗ ಹೇಳಕ್ ಸರ್ ಸಿದ್ಧನಿಲ್ಲ. ಅದಕ್ಕೆ ಶ್ರೀನಿವಾಸ್ ಅವರಿಗೆ ಜೆಡಿಎಸ್ ಪಕ್ಷ ಎಲ್ಲದೂ ಕೊಟ್ಟಿದೆ, ಆದ್ರೆ ಈ ರೀತಿ ತೀರ್ಮಾನ ಮಾಡಬಾರ್ದಿತ್ತು ಅಂತ ಕುಮಾರಸ್ವಾಮಿ ನೇರವಾಗಿ ಹೇಳ್ತಾರೆ ಸರ್. ಅದನ್ನ ಮತ್ತೊಂದು ದಿನ ಪರ್ಸ್ನಲ್ ಹೇಳ್ತೀನಿ ಏನು ಅಂತ.